ಹಾಯ್ ಶರತ್, ಸಾರಿ ನಿಮ್ಮನ್ನು ಕಾಯಿಸ್ಬಿಟ್ಟೆ, ಬನ್ನಿ. ಪರವಾಗಿಲ್ಲ, ನಾನು ಹೊರಗಡೆನೆ ಕಾಯ್ತೀನಿ. ಏ ಏನಲ್ಲ, ಆವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ಲ ಅದೇ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದೇ ಸೇಲ್ಸ್ ಮೆನ್ ಎಲ್ಲ ಟೂರಿಗೆ ಕಳಿಸ್ಬಿಟ್ಟಿದ್ರಲ್ಲ. ವಸಂತ್, ಎನಿ ಪ್ರಾಬ್ಲಮ್? ನೋ ನೋ ಪ್ರಾಬ್ಲಮ್, ಬನ್ನಿ. ನಾನು ಹೊರಗಡೆ ಕಾಯ್ತೀನಿ. ದಯವಿಟ್ಟು, ನಾ ಇದು ಆಫೀಸ್ ಅಲ್ವಾ, ನಾವೆಲ್ಲ ಪ್ರೊಫೆಷನಲ್ಸ್ ಒಂದೇ. ವಸಂತ್ ಈಗ ಹೇಳಿ, ನೀವು ಇದಕ್ಕಿದ್ದಂತೆ ಸೇಲ್ಸ್ ಪರ್ಸನ್ ಅನ್ನೆಲ್ಲ ಟೂರ್ ಮೇಲೆ ಕಳಿಸಿದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಶರತ್ತಿಗೆ. ಆಮೇಲೆ ಅದ್ರ ಹಿಂದೆ ಇರುವಂತ ತರ್ಕನೂ ಕೂಡ ಎಕ್ಸ್ಪ್ಲೇನ್ ಮಾಡಿ. ಹಾ ಹಾ, ನೋಡಿ ಮಹನೀಯರೇ, ನಮ್ಮ ಭಾರತ ದೇಶದಲ್ಲಿ ಅನೇಕ ಜಾತಿ, ಮತ, ಪಂಥ, ಧರ್ಮ, ಭಾಷೆ, ಕೊಂಡುಕೊಳ್ಳುವುದು, ರೀತಿ ನೀತಿ, ವಿಚಾರ ವಿನಿಮಯಗಳು, ಕೃಷಿ, ಉದ್ಯೋಗ, ಅದು ಇದು ಎಲ್ಲ ಏಕತೆಯಲ್ಲಿ ಅನೇಕತೆಯನ್ನು ಸಾಧಿಸಿದ್ರು, ಒಂದಾಗಿ ಬಾಳುತ್ತಿರುವ ದೇಶ. ವಸಂತ್ ಸಾಕು ಅನ್ಸುತ್ತೆ ವ್ಯಂಗ್ಯ. ಅಲ್ಲದೆ ನಾವು ಇದೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡೇ ನಮ್ಮ ಮಾರ್ಕೆಟಿಂಗ್ ಅನ್ನು ಪ್ಲಾನ್ ಮಾಡ್ತೀವಿ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ವಸ್ತುಗೆ ಬೇಡಿಕೆ ಇರುತ್ತೆ. ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ನಾವು ಹೆಚ್ಚು ವ್ಯಾಪಾರ ಮಾಡೋದಿಲ್ಲ. ಅಂದ್ರೆ ಈಗ ಜುಲೈ ತಿಂಗಳ ಹಿಂದಿನ ಎರಡು ತಿಂಗಳುಗಳಲ್ಲೇ ಜಾಸ್ತಿ ಟೂರ್ ಇರುತ್ತೆ ಅಲ್ಲ, ಈ ರೀತಿ ಯೋಚನೆ ಮಾಡೋದ್ರಲ್ಲಿ ತಪ್ಪಿದೆ ಅಂತ ಅನ್ಸುತ್ತಾ? ಅದೆಲ್ಲ ಸರಿ, ಆದ್ರೆ ನಾನು ಕೇಳ್ತಿರೋದು ಈ ಬೆಂಗಳೂರಿನ ಬಗ್ಗೆ. ಇಲ್ಲಿನ ಸೇಲ್ಸ್ ಗತಿ ಏನು? ಇಲ್ಲಿರೋ ಟ್ರೈನ್ಗಳೆಲ್ಲ ಬೆಂಗಳೂರು ಸೇಲ್ಸ್ ನೋಡ್ಕೋತಿದ್ದಾರೆ, ಅವ್ರು ನೋಡ್ಕೊಳಕ್ ನಾವಿದೀವಲ್ಲ. ಅಲ್ಲ, ಇದು ಒಂದು ರೀತಿ ಅವ್ರಿಗೆ ಪರೀಕ್ಷೆ ಅಷ್ಟೇ. ನನಗೆ ಈ ರೀತಿ ಒಂದು ನಿಯಮ ಶಿಸ್ತು ಇಲ್ಲದೆ ಮನಸ್ಸಿಗೆ ಬಂದ ಹಾಗೆ ಕೆಲಸ ಮಾಡೋ ಪದ್ಧತಿ ಹಿಡಿಸೋದಿಲ್ಲ. ನನಗೆ ಒಂದು ಮೆಥಡ್ ಪ್ರಕಾರ ಕೆಲಸ ಮಾಡಿ ಅಭ್ಯಾಸ. ಅದೇ ರೀತಿ ಎಲ್ಲರೂ, ಮುಖ್ಯವಾಗಿ ನೀವು ಒಂದು ಪದ್ಧತಿನ ಅನುಸರಿಸ್ಕೋಬೇಕು. ಮೊದಲು ನಮ್ಮ ಸೇಲ್ಸ್ ಮೇಲ್ ಹೋಗಲಿ, ಆಮೇಲೆ ನಿಮ್ಮ ಸ್ಟೈಲು, ಪದ್ಧತಿ, ಮೆಥಡು ಎಲ್ಲ ನೋಡ್ಕೊಳ್ಳೋಣ. ಪ್ಲ್ಯಾನು, ರಿಪೋರ್ಟು ಎಲ್ಲ ನಾನು ನಿಮ್ಗೆ ಕಳಿಸ್ಕೊಟ್ಟಿದ್ದೀನಿ ಸರ್, ಬೇಕಾದರೆ ಪುನಃ ಕಳಿಸ್ಕೊಡ್ತೀನಿ, ಇಲ್ದಿದ್ರೆ ಇಮೇಲ್ ಮಾಡ್ತೀನಿ, ಅದೇ ಸರಿ ಅಂತ ನನಗೆ ಅನ್ನಿಸ್ತದೆ. ಅಪ್ಪಾಗ ಹೇಳಮ್ಮ ಸ್ವಲ್ಪ ಎಕ್ಸಸೈಸ್ ಮಾಡೋದಕ್ಕೆ, ಇನ್ನೂ ದಪ್ಪ ಆಗಿದಾರ? ಬರೀ ಗಾಲ್ಫ್ ಆಡಿದ್ರೆ ಸಾಲದು, ಬೇರೆ ಎಕ್ಸಸೈಸ್ ಮಾಡೋಕ್ಕೆ ಹೇಳು. ಇದು ಹೇಳಿದ್ರೆ ಅವ್ರ ಕೋಪ ಬರುತ್ತೆ, ಪರವಾಗಿಲ್ಲ ನಾನು ಹೇಳ್ದೆ ಅಂತ ಹೇಳು. ಈ ಗಾಲ್ಫ್ ಆಡೋರಿಗೆ ಆ ಆಟದ ಬಗ್ಗೆ ಒಂಥರ ವ್ಯಾಮೋಹ, ಯಾವಾಗಲೂ ಗಾಲ್ಫ್ದೇ ವಿಷಯ, ಬೇರೆ ಯಾವ ವಿಷಯನೂ ಮಾತಾಡಲ್ಲ. ಗೊತ್ತು, ಈಗ ಇಂಡಿಯಾದೆಲ್ಲ ಈ ಗೀಳು ಜಾಸ್ತಿ ಆಗಿಬಿಟ್ಟಿದೆಯಲ್ಲ. ಇಷ್ಟರಲ್ಲೇ ಬರ್ತೀಯಲ್ಲ ಇಂಡಿಯಾಗೆ, ನೀನೇ ನೋಡಿವಿ ಅಂತೆ ಅವ್ರನ್ನ. ನನ್ನ ಜೀವಮಾನದಲ್ಲೇ ಅವರಷ್ಟು ಪಂಕ್ಚುಯಲ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಆಫೀಸ್ಗೂ ಸಹ ರೆಗ್ಯುಲರ್, ಅಷ್ಟು ರೆಗ್ಯುಲರ್ ಆಗಿ ಹೋಗ್ತಾ ಇರಲಿಲ್ಲ. ಬೆಳಗ್ಗೆ 5:30 ಆಯ್ತು ಅಂದ್ರೆ ಓಡ್ತಿರ್ತಾರೆ ಗಾಲ್ಫ್ ಆಡಕ್ಕೆ. ಮೈ ಗಾಡ್, ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದಾರ? ಮೊದಲು ಪಾಪ ಗಾಲ್ಫ್ ಆಡಕ್ಕೆ ಹೋಗ್ತಾರೆ ಅಂತ ಬೆಳಗ್ಗೆ ಬೇಗ ಎದ್ದು ಕಾಫಿ ಮಾಡ್ಕೊಡ್ತಾ ಇದ್ದೆ, ಈಗ ಬೆಳಗ್ಗೆ 7 ಬಿಟ್ಬಿಟ್ಟಿದ್ದೀನಿ. ಆದ್ರೂ ಅವ್ರು ಬಿಟ್ಟಿಲ್ಲ, ಊರಿಗೆ ಮುಂಚೆ ಆಡಕ್ಕೆ ಓಡ್ತಾರೆ. ಇಂಟ್ರೆಸ್ಟ್ ಇದ್ರೆ ಹೀಗಾಗ್ಬಿಡ್ತಾರ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಆದರೂ ಅತಿ ಆಯ್ತು ಅನ್ಸುತ್ತೆ, ಅವರು ಆ ವಿಷಯದ ಬಗ್ಗೆ ಬಿಟ್ಟು ಬೇರೆ ಯಾವ ವಿಷಯನೂ ತಲೆಗೆ ಹಚ್ಕೊಳ್ಳೋದೇ ಇಲ್ಲ. ಸರಿ, ಆ ಗಾಲ್ಫ್ ಕ್ಲಬ್ಬಲ್ಲಿ ಒಂದು ರೂಮ್ ಕೊಡಿಸ್ಬಿಡು, ಅಲ್ಲೇ ಇದ್ಬಿಡಲಿ ಹಾಯಾಗಿ. ಓ, ಅದಕ್ಕೂ ಅವ್ರು ರೆಡಿನೇ, ಬ್ರಹ್ಮಾನಂದ ಆಗ್ಬಿಡುತ್ತೆ ಅವ್ರಿಗೆ. ಅಮ್ಮ, ಕ್ಯಾಬ್ ಬರೋ ಟೈಮ್ ಆಯ್ತು ಅನ್ಸುತ್ತೆ. ಸರಿ, ನೀನು ಹೇಳಿದ್ಯಾ ಇಂಡಿಯಾಗೆ ಇನ್ನು 2 ವಾರದಲ್ಲಿ ಬರ್ತೀನಿ ಅಂತ, ಜ್ಞಾಪಕ ಇರಲಿ. 2 ವಾರದಲ್ಲಿ ಕಳಿಸ್ಬೋದು ಅಂತ ಅನ್ಸತ್ತೆ, ನೋಡೋಣ. ಅಷ್ಟರಲ್ಲೇ ಕಳಿಸಿದ್ರೆ ಸರಿ, ಇಲ್ಲಾಂದ್ರೆ ಮುಂದಿನ ತಿಂಗಳು ಖಂಡಿತವಾಗಿ ಬರ್ತೀನಮ್ಮ. ಆದರೆ ಶರತ್ಗೆ ನೀನು ಊರಿಗೆ ಬರ್ತಿರೋ ವಿಷಯ ತಿಳಿಸ್ಬೇಡ, ತಿಳಿಸಿದ್ರೆ ಮುಂಚೆನೆ ಪ್ರಿಪೇರ್ ಆಗ್ಬಿಡ್ತಾನೆ ಆ ಸನ್ನಿವೇಶಕ್ಕೆ.
ನನ್ಗೆ ಯಾಕೋ ಭಯ ಆಗ್ತಾ ಇದೆ ಅಮ್ಮ, ನಾನು ಹೀಗೆ ಮಾಡಿ ಅವನನ್ನು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನೇನೋ ಅಂತ. ಈಗಿನ ಪರಿಸ್ಥಿತಿನಲ್ಲಿ ನೀನು ಮಾಡ್ತಾ ಇರೋದು ಕರೆಕ್ಟಾಗಿದೆ. ಹ್ಞೂ, ಇರಬಹುದು. ಹೆದರ್ಕೋಬೇಡ ಕಣೆ, ನೀನು ಸುಮ್ಮನೆ ನರ್ವಸ್ ಆಗ್ತಾ ಇದೆಯಾ ಅಂತ ಅನಿಸುತ್ತೆ. ಪಾಪ ಅವನಿಗೆ ಅವನ ಪೇರೆಂಟ್ಸ್ ಹತ್ರ ಮಾತಾಡೋಕ್ಕೆ ಹೆದರಿಕೆ ಇರಬೇಕು. ಅದಕ್ಕೆ ಇಬ್ಬರು ಒಟ್ಟಿಗೆ ಹೋಗಿ ಅವನ ಪೇರೆಂಟ್ಸ್ ಹತ್ರ ಮಾತಾಡಿ ಒಂದು ನಿಶ್ಚಯಕ್ಕೆ ಬರೋದು ಒಳ್ಳೇದು. ನಾನು ಬರಲ ಪುಟ್ಟ. ಐ ಲವ್ ಯು ಮಮ್ಮಿ. ಐ ಲವ್ ಯು ಟು ಪುಟ್ಟ. ಟೇಕ್ ಕೇರ್. ನಿಮ್ಮಪ್ಪ ಟೀಗಿ ಮಾಡ್ಕೊಡ್ತಾರ ಇಲ್ವೋ? ಆಹಾ, ಪ್ಲೆಸೆಂಟ್ ಸರ್ಪ್ರೈಸ್. ವೆಲ್ಕಮ್. ನಾನು ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಬಂದಿದ್ದಿದ್ರೆ ಇನ್ನೂ ಒಳ್ಳೆ ರಿಸೆಪ್ಷನ್ ಸಿಗ್ತಾ ಇತ್ತು ಏನೋ. ನಾನು ಇಲ್ಲೇ ಮೈಸೂರಲ್ಲಿ ತಾನೆ ಇದ್ದಿದ್ದು. ಆದರೂ ಅದು ಮೈಸೂರು, ಬೆಂಗಳೂರು ಅಲ್ವಲ್ಲ. ಹೇಗಿದ್ದೀಯ ಶಿಶಿರ? ಹೇಗೆ ನಡೀತಿದೆ ನಿನ್ನ ಸೋಷಿಯಲಿಸ್ಟ್ ಆಕ್ಟಿವಿಟೀಸ್? ಫೈನ್ ಅಮ್ಮ. ಇವತ್ತು ನೀವು ಎಷ್ಟೇ ಸುಸ್ತಾಗಿದ್ರು ಪರವಾಗಿಲ್ಲ, ದಯವಿಟ್ಟು ಮಿಸ್ಟರ್ ದತ್ತು ಅಡುಗೆ ಮನೆಗೆ ಬಿಡ್ಬಿಡ. ಅಯ್ಯೋ ಕತ್ತೆ, ನಾಚಿ ಗೆಟ್ಟು ಅನ್ಕೋಣ. ನೀನು ಕೇಳಿದ್ಯೇನೆ ನಿನ್ನ ಮಗ ಹೇಳ್ತಿರೋದನ್ನ? ಡೋಂಟ್ ಟೆಲ್ ಮೀ, ನೀವಿಬ್ರು ಸೇರಿ ಅಡುಗೆ ಮನೆ ಹೊಲ್ಸ್ ಮಾಡಿಲ್ಲ ತಾನೆ, ನಾನು ಬೆನ್ನು ಹೊಯ್ಸ್ಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಇವಾಗ. ಹೇಗಿದೆಯಾ ಶಿಶಿ, ನೀನು ಸಮಾಚಾರ? ಇಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ಆಫೀಸ್ಗೆ ಬಂದಿದ್ದೆ, ಇವಾಗ ಬಾಗಿಲು ಮುಚ್ಚಿತ್ತು. ಸರಿ, ಹಾಗೆ ನೀನಿವತ್ತು ಬರ್ತೀಯಾ ಅಂತ ಜ್ಞಾಪಕ ಬಂತು, ಅದಕ್ಕೆ ಬಂದೆ. ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಗೆ ನಡೀತಾ ಇದೆ, ನಿನ್ಗೆ ಇಷ್ಟ ಆಗ್ತಾ ಇದೆಯಾ? ಹ್ಞೂ, ಇನ್ಶುಲಿ ಸ್ವಲ್ಪ ಭಯ ಭಯ ಅನ್ನಿಸ್ತಿತ್ತು, ಗೊತ್ತಿಲ್ಲ ನಿಮಗೆ. ಕೆಲವು ಸ್ಟೂಡೆಂಟ್ಸ್ ಶುದ್ಧ ತರಲೆಗಳು, ಬಟ್ ಈಗ ಪರವಾಗಿಲ್ಲ, ಐ ಆಮ್ ಎಂಜಾಯಿಂಗ್ ಇಟ್. ಇನ್ನೆಷ್ಟು ದಿನ ಅಲ್ಲೇ ಇರ್ತೀಯ? ನೀನೇನು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಿದ್ದೆ. ಹ್ಞೂ, ಆ ಪ್ರೊಫೆಸರ್ ಹತ್ರ ಮಾತಾಡಿದ್ದೀನಿ, ನೋಡೋಣ ಅಂತ ಹೇಳಿದ್ದಾರೆ. ಶಾರದಾ, ಮೈಸೂರು ಹೇಗಿದೆ? ಹಳೇ ಬೆಂಗಳೂರು ಜ್ಞಾಪಕ ಬರುತ್ತಲ್ಲ? ಹ್ಞೂ, ತುಂಬ ಚೆನ್ನಾಗಿದೆ ರೀ. ಹಾಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಮ್ಮ, ಅಲ್ಲಿ ನಂಗೆ ಸೀಟ್ ಸಿಕ್ಕಿತ್ತು, ಜ್ಞಾಪಕ ಇದೆಯಾ? ಹ್ಞೂ, ಸರಿ, ನಾನು ಹೊರಡ್ತೀನಿ, ಲೇಟ್ ಆಗ್ತಾ ಇದೆ, ನಾಳೆ ಮಾತಾಡೋಣ. ಓಕೆ, ಟೇಕ್ ಕೇರ್. ಯು ಟೂ. ಥ್ಯಾಂಕ್ಸ್ ಫಾರ್ ದ ಲವ್ಲಿ ರಿಸೆಪ್ಷನ್ ಅಗೈನ್. ವೆಲ್ಕಮ್. ಬಾಯ್. ಬಾಯ್. ಸರಿ, ವಸಂತ್ ಹೇಳಿ. ಹೇಳ್ತೀನಿ. ಬಾಯ್. ಬಾಯ್. ಹೌದು, ಯಾಕೋ ಪುಟ್ಟ ಸಣ್ಣ ಆಗ್ಬಿಟ್ಟಿದ್ದೀನಿ ನೀನು. ಸರಿ ಶಾರದಾ, ನೀನೊಂದು ಕೆಲಸ ಮಾಡು, ಒಂದು ಕನ್ನಡಕ ಹಾಕು, ನಿನಗೆ ಒಂದು ಟೀಚರ್ ಲುಕ್ಕು ಕೊಡುತ್ತೆ, ಕೆಲವು ವಿಚಾರಗಳು ಸ್ಪಷ್ಟವಾಗೂ ಕಾಣುತ್ತೆ. ಸರಿಯಾಗಿ ನೋಡಿ ಹೇಳಿ, ತೆಳ್ಳಗಾಗಿರೋದು ನಾನು, ಕತ್ತೆ ಚಾಕರಿ ಮಾಡ್ತಾ. ಹೌದಾ, ನಿಮಿಷ ಹೇಳಿ, ಸರಿಯಾಗಿ ನೋಡ್ತೀನಿ. ಹೌದಲ್ಲೋ ವಿನೀತಾ, ನಿಮ್ಮ ಅಪ್ಪ ಸ್ವಲ್ಪ ದಪ್ಪ ಆಗ್ಬಿಟ್ಟಿದಾರಲ್ಲ. ಹಾಗೆ ತಗೊಂಡ್ರೆ ತೆಳ್ಳಗಾಗಿರೋಳು ನೀನು. ಥ್ಯಾಂಕ್ಸ್. ಒಂದು 25 ಗ್ರಾಮ್. ಹಲೋ. ಧನ್ಯವಾದ. ಇದ್ದಕ್ಕಿದ್ದಾಗೆ ಆಟೋದವ್ರು ಇವತ್ತು ಸ್ಟ್ರೈಕ್ ಶುರು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾನು ಉದಯನ ಡ್ರಾಪ್ ಕೇಳಿದೆ, ಮನೆಗೆ ಡ್ರಾಪ್ ಮಾಡು ಅಂತ. ಸ್ಟ್ರೈಕ್ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ನಾನು FM ಅಲ್ಲಿ ಕೇಳಿದೆ. ಅಯ್ಯೋ ಹೌದಾ, ಮನೆಗೆ ಹೇಗೆ ಹೋಗೋದು? ಸುನಿಲ್ ಡ್ರಾಪ್ ಕೊಡ್ತಾರಲ್ಲ, ಯೂಶ್ವಲಿ ನೀನು ಅವ್ರ ಜೊತೆನೇ ಅಲ್ವಾ ಮನೆಗೆ ಡ್ರಾಪ್ ತೊಗೊಳೋದು? ಹೌದು, ಬಟ್ ಅವ್ರು ಇದ್ದಂಗೆ ಕಾಣಲಿಲ್ಲ, ಮನೆಗೆ ಹೊರಟೋಗಿರ್ಬೇಕು. ಇಲ್ಲ, ಅವ್ರ ಚೇಂಬರಲ್ಲಿ ಇದ್ರು ಅವರು. ಓ ಹೌದಾ. ಓ, ಉದಯ್ ಬಂದ. ಹಾಯ್. ಓಕೆ, ದೆನ್ ಬಾಯ್ ಸರ್. ಬಾಯ್. ನಟರಾಜ ಸರ್ವಿಸ್ ಏನದು ನಿಮಗೆ ಗೊತ್ತಿಲ್ವಾ? ನಡ್ಕೊಂಡು ಹೋಗೋದು. ನೋಡಿ, ಅದೆಲ್ಲ ಏನು ಬೇಡ, ಬನ್ನಿ, ನನ್ಗೆ ಬೈಕ್ನ ಡ್ರಾಪ್ ಕೊಡ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ? ಅಭ್ಯಂತರ ಏನೂ ಇಲ್ಲ, ಆದರೆ ಏನಾದರೆ ಏನು ಮಾತಾಡಬಾರ್ದು. ಯಾಕೆ? ಯಾಕಂದರೆ
ಸರಿ, ಈ ಗಾಡೀಲಿ ಒಂದ್ಸತಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ನಾನೇನು ಮಾತಾಡ್ತೀನಿ ಅಂತ ನಿಮ್ಗೇನು ಕೇಳಿಸೋದಿಲ್ಲ, ಸರಿನಾ? ಆಯ್ತು, ಮಾತಾಡಿದ್ರು ನಥಿಂಗ್ ಪರ್ಸನಲ್. ಓಕೆ ಓಕೆ, ಬನ್ನಿ ಕೂತ್ಕೊಳ್ಳಿ. ಏನ ಕ್ಯಾಂಟೀನ್ ಅಲ್ಲಿ ಇರ್ತೀಯ ಅಂದ್ರೆ ಇಲ್ಲಿ ಬಂದು ಕೂತಿದ್ಯಲ್ಲ. ಅನ್ಸಕ್ ತುಂಬಾ ಬೇಜಾರಾಗಿತ್ತು, ಒಬ್ಳೇ ಇರೋಣ ಅನಿಸ್ತು, ಅದಕ್ಕೆ ಇಲ್ಲಿ ಬಂದೆ. ನಿನ್ ಪ್ರಾಬ್ಲಮ್ ಏನು ಅಂತ ಕೇಳಬಹುದಾ? ಕೇಳಬಹುದು, ಆದ್ರೆ ಹೇಳ್ಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ಕೊರೋದಕ್ಕಿಂತ ಹೇಳೋದು ಒಳ್ಳೇದಲ್ವಾ? ಪ್ರಾಬ್ಲಮ್ಮು ಪರ್ಸ್ನಲ್ಲ ಅಥವಾ ಪ್ರೊಫೆಷನಲ್ಲ? ಒಂಥರ ಎರಡು. ಅಂದರೆ? ನಮ್ಮ ಅತ್ತೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ದೆ ಕಣೋ, ಆ ಫೈಲ್ಸ್ ಎಲ್ಲ ಕಂಪ್ಯೂಟರ್ನಿಂದ ಡಿಲೀಟ್ ಆಗ್ಬಿಟ್ಟಿದೆ. ಡಿಲೀಟ್ ಆಗಿದೆಯಾ? ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅಜಿತ್ ಸಿಂಗ್ದೆ ಕೈವಾಡ ಇರಬೇಕು. ಮತ್ತೀಗ ಅಸೈನ್ಮೆಂಟ್ನ ಬಿಟ್ಬಿಡ್ಬೇಕಾಗಬಹುದು. ಆಫೀಸ್ನಲ್ಲೂ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಈ ಶೈಲೇಶ್ ಮಾಡಿದ ಕೆಲಸ. ಏನು ಮಾಡೋಕ್ಕಾಗುತ್ತೆ? ಇದ್ರಲ್ಲಿ ತಪ್ಪು ನಂದೂ ಇದೆಯಲ್ಲ. ಆ ಸೀಡಿನ ನಾನು ಅವನು ಕೊಡದೇ ಇದ್ದಿದ್ರೆ ಇಷ್ಟೆಲ್ಲ ಸಂಕಟ ಪಡಬೇಕಾಗಿರಲಿಲ್ಲ. ಕೊಡದೇ ಇದ್ದಿದ್ರೆ ನಿಮ್ಮಿಬ್ಬರು ರಿಲೇಷನ್ಶಿಪ್ ಹಾಳಾಗ್ತಿತ್ತಲ್ವಾ? ಈಗಲೂ ಏನಂತ ಚೆನ್ನಾಗಿಲ್ವಲ್ಲ, ಆಗ ಕೊಡದೆ ಕೆಟ್ಟೋಳಾಗ್ತಿದ್ದೆ, ಈಗ ಕೊಟ್ಟು ಕೆಟ್ಟೋಳಾಕಿದ್ದೀನಿ. ಒಟ್ಟಿನಲ್ಲಿ ಕೆಲಸದಲ್ಲಿ ಖುಷಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಹೋಗ್ಲಿ ಬಿಡು, ಬೇರೆ ಏನು ಯೋಚನೆ ಮಾಡಿದ್ಯಾ? ಏನು ತೋಚ್ತಿಲ್ಲ. ಯೋಚನೆ ಮಾಡ್ಬೇಡ, ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಎಲ್ಲ ಸರಿ ಹೋಗುತ್ತೆ. ಸೋತವ್ರಿಗೆಲ್ಲರೂ ಇದನ್ನೇ ಹೇಳೋದು. ಎನಿವೇ, ಬಿ ಆಪ್ಟಿಮಿಸ್ಟಿಕ್. ಪ್ರಯತ್ನ ಮಾಡ್ತೀನಿ. ಉತ್ಸವ್ ಬಾಪ ಕೆಳಗಡೆ. ಆಯ್ತು, ಒಪ್ಕೊಂಡೆ, ನೀನೇ ಸ್ಪೈಡರ್ ಮ್ಯಾನು. ಹಾರ್ಬೇಡ ಮತ್ತೆ, ಅಲ್ಲಿಂದ ಮೆಟ್ಲ ಮೇಲಿಂದ ಬಾ. ನಾನು ಚೈತ್ರ ಆಫೀಸ್ ಕೊಲೀಗು. ಅಜ್ಜಿ ಅಥವಾ ರಾಯಿ ಮನೇಲಿದ್ದಾರಾ? ಅಜ್ಜಿ ಈಗ ತಾನೇ ಹಿಂದಕ್ಕೆ ಹೋದ್ರು ಬಟ್ಟೆ ಒಣಗಕ್ಕೆ ಹಾಕಕ್ಕೆ ಅಂತ. ನಾನು ಶಿಶಿರ, ಎದುರು ಮನೆಯವರು. ಬನ್ನಿ ಒಳಗಡೆ ಬನ್ನಿ. ಇಲ್ಲ, ನಂಗೆ ಟೈಮ್ ಇಲ್ಲ, ಹಣ್ಣು ಕೊಟ್ಟೋಗೋಣ ಅಂತ ಬಂದೆ. ಸುನಿಲ್ ಕೊಟ್ಟ ಅಂತ ಹೇಳ್ಬಿಡಿ ಪ್ಲೀಸ್. ಎರಡೇ ನಿಮಿಷ ಅಷ್ಟೇ, ಬಂದ್ಬಿಡ್ತಾರೆ ಅವರು, ನೀವೇ ಕೊಟ್ಟು ಹೋಗಿ. ಬನ್ನಿ ಒಳಗೆ ಬನ್ನಿ, ಬನ್ನಿ ಬನ್ನಿ. ಬನ್ನಿ ಒಳಗೆ ಬನ್ನಿ ಪ್ಲೀಸ್, ಕಮ್. ಆಟಾಡೋಣ. ಆಟಾಡೋಣ. ನೀನು ಬ್ಯಾಟ್ಮನ್. ಓಹೋ, ಸಾಕಪ್ಪ ಈಗ ಆಟ. ಓಕೆ, ಹೌದಾ? ಸರಿ, ತಂಕಲ್ಲಿ ಆಟ ಆಡ್ತಾರಪ್ಪ, ನನ್ನ ಕೈಯಲ್ಲಿ ಆಗಲ್ಲ. ಸರಿ, ಸರ ತಂಕಲ್ ಮನೇಲಿಲ್ಲ ಪುಟ್ಟ, ಕೆಲ್ಸಕ್ಕೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇಷ್ಟೊಂದು ಪ್ರಶ್ನೆ ಕೇಳ್ತೀಯೋ. ತುಂಬಾ ಮಾತಾಡ್ತಾನೆ ಹುಡುಗ. ಒಂದ್ ನಿಮಿಷನೂ ಬಾಯಿ ಮುಚ್ಚೋದಿಲ್ಲ, ಒಂದೇ ಸಮ ಮಾತಾಡ್ತಾನೆ ಇರ್ತಾನೆ. ತುಂಟ ನಾನು ಜಾಣ. ಹೌದು ಹೌದು, ನಿನ್ ಜಾಣತನ ನನ್ ಗೊತ್ತು. ಈಗ ಹಲೋ ಹೇಳು ಅಂಕಲ್ಗೆ. ಹಲೋ ಅಂಕಲ್. ಹಾಯ್. ಹೇಳಿದ್ದಾಗಲ್ಲಿ ಸರ್ ಹಾಗೆಲ್ಲ ಕೇಳಬಾರ್ದು ಪುಟ್ಟ. ಇರ್ಲಿ ಬಿಡಿ, ಪರವಾಗಿಲ್ಲ, ತಗೋ ಪುಟ್ಟ ಆಪಲ್. ಸರ್ ಏನ್ ಹೇಳ್ಬೇಕು ಅಂಕಲ್ಗೆ? ಇಟ್ಸ್ ಓಕೆ, ಬಾಯ್. ಎಷ್ಟು ವರ್ಷ ಮಗುಗೆ? 5 ವರ್ಷ ಇರ್ಬೋದು.
ಸ್ಕೂಲ್ ಹೋಗ್ತಾನ? ಹೌದು. ಅವನನ್ನ ನನ್ನ ಮಗ ಅನ್ಕೊಂಡಿದ್ದೀರಾ? ಅಲ್ವಾ, ಐ ಆಮ್ ಸಾರಿ. ಪರವಾಗಿಲ್ಲ, ಅದು ಉತ್ಸವ್, ಚೈತ್ರನ್ ಮಗ. ಏನು, ಯಾರ ಮಗ ಅಂದ್ರೆ? ಚೈತ್ರ, ಚೈತ್ರನ್ ಮಗ. ಸುನಿಲ್, ಯಾವಾಗ ಬಂದ್ರೆ? ಚೈತ್ರ ಮನೆಯಲ್ಲ, ಒಳಗೆ ಬನ್ನಿ. ಮಳೆ ಬೇರೆ ಬರೋ ಹಾಗಿದೆ, ಕಾಫಿ ಕುಡಿಯೋರಂತೆ ಬನ್ನಿ. ಇಲ್ಲ, ಹಣ್ಣು ಕೊಟ್ಟು ತಗೊಂಡಂತ ಬಂದೆ, ತಗೊಳ್ಳಿ. ನನಗೆ ಟೈಮ್ ಇಲ್ಲ, ನಾ ಇನ್ನೊಂದ್ಸಲ ಬರ್ತೀನಿ. ಚೈತ್ರ ನನಗೆ ಮಗು ಇರೋ ವಿಚಾರ ಹೇಳೇ ಇರಲಿಲ್ಲ. ಆ ಮಗು ಚೈತ್ರದೇನಾ? ಹೌದು. ಹಾಯಪ್ಪ, ನಿಮಗೆ ಶುಭಾಶಯ ಹೇಳಿ ಹೋಗೋಣ ಅಂತ ಬಂದೆ. ಮಾಮ್ನಂಗೆ ಹೇಳಿದೇನು? ಚೆನ್ನಾಗಿದೆ ನಿಮ್ಮ ಹೊಸ ಆಫೀಸ್. ಚೆನ್ನಾಗಿದೆಯೋ ಸರಿ, ಆದರೆ ಈ ಆಫೀಸಿಗೆ ಬರೋದು ದೊಡ್ಡ ಕಷ್ಟ ಅಪ್ಪ. ಮುಂಚಿನ ಆಫೀಸೇ ಭಾಳ ಚೆನ್ನಾಗಿತ್ತು. ಬರೋದು ಸ್ವಲ್ಪ ಕಷ್ಟನೇ, ಆದರೆ ಈಗ ಕಟ್ತಾ ಇದ್ದಾರಲ್ಲ ಆ ಬ್ರಿಡ್ಜ್, ಅದು ಕಂಪ್ಲೀಟ್ ಆದಮೇಲೆ ಓಡಾಡೋದೆಲ್ಲ ಸುಲಭ ಆಗ್ಬೋದು. ಹಾಗೆ ನೋಡೋಕೆ ಇದನ್ನೆಲ್ಲ ಮಾಡಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಒಳ್ಳೆಯದಕ್ಕೆ ಇರ್ಬೋದೇನೋ. ನೀನೇನು ಕಾಫಿ ತಗೋತೀಯಾ? ಬೇಡಪ್ಪ, ಥ್ಯಾಂಕ್ಸ್. ಇನ್ನೇನು? ನಾನು ಇಲ್ಲಿಗೆ ಬಂದಿದ್ದು ಯಾಕೆ ಅಂದರೆ, ಓ, ನನ್ನ ಅಫಿಷಿಯಲಾಗಿ ನೋಡಬೇಕಾಗಿತ್ತೇನೋ. ನಾನು ಆ್ಯಕ್ಚುಲಿ ಬಂದಿದ್ದು ಅಮ್ಲಾನ್ ಅವ್ರನ್ನ ನೋಡೋಕ್ಕೆ. ಅವರು ಕ್ಯಾಬಿನಲ್ಲಿ ಬ್ಯುಸಿ ಆಗಿದ್ದರು, ಸೊ ಹಾಗೆ ನಿಮ್ಮನ್ನು ಮೀಟ್ ಮಾಡಿಬಿಟ್ಟು ವಿಶ್ ಮಾಡೋಣ ಅಂತ ಬಂದೆ. ಹೌದಾ? ಗುರುಪ್ರಸಾದ್ ಅವರು ಎಲ್ಲಿ ಕೂತ್ಕೋತಾರೆ? ಗುರುಪ್ರಸಾದ್ ಎದುರುಗಡೆ ರೂಮಿಂದ ಎರಡನೇ ರೂಮ್ನ ಕೂತ್ಕೋತಾರೆ. ನಾನು ಹೋಗ್ತೀನಿ, ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಾನು ತೊಂದರೆ ಮಾಡಲ್ಲ. ಕೂತ್ಕೊಳ್ಳಪ್ಪ, ನಂದಿನ ಅಭ್ಯಂತರ ಇಲ್ಲ. ಅವರು ಫ್ರೀ ಆಗಿದ್ದಾರೆ ಅನ್ಸುತ್ತೆ, ನಾನು ನೋಡ್ಕೊಂಡು ಬರ್ತೀನಿ.